ನಮಸ್ಕಾರ ಶಿಕ್ಷಕರೇ, ನನ್ನ ಹೆಸರು ಸಚಿನ್ ಕುಮಾರ್ ಹಿರೇಮಠ ಅಂತ. ನನ್ನದೇ ಆಗಿರತಕ್ಕಂತಹ ಎಜುಕೇಟ್ ಮೀಡಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇಲ್ಲಿರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ. ಕಲಿಯಲ್ಲಿ ಇನ್ನೊಂದು ಪ್ರಯೋಗ ಇದೆ, ನರ್ತಿಸುವ ಮೇಣದ ಬತ್ತಿ ಅಂತ. ಅದಕ್ಕೆ ಬೇಕಾಗಿರ್ತಕ್ಕಂಥವು ಎರಡು ಗ್ಲಾಸು, ಒಂದು ಮೇಣದ ಬತ್ತಿ. ಆ ಮೇಣದ ಬತ್ತಿ ಎರಡು ಕಡೆ ಈ ಥರ ಇದೆ, ಎರಡು ಕಡೆ ಹಚ್ಚೋ ರೀತಿ ಇದೆ. ಸೆಂಟ್ರಿಗೆ ಒಂದು ಸೂಜಿಯನ್ನು ಸೇರಿಸಿದ್ದೀವಿ. ಅದನ್ನು ಈ ಎರಡು ಗ್ಲಾಸ್ ನಡುವೆ ನಾವು ಬ್ಯಾಲೆನ್ಸ್ ಮಾಡಬೇಕು, ಲೋಟದ ನಡುವೆ. ಈಗ ಇದಕ್ಕೆ ನಾವು ಮ್ಯಾಚ್ ಬಾಕ್ಸ್ ಸಹಾಯದಿಂದ ಹಚ್ಚಬೇಕು. ಈಗ ಅದನ್ನು ಹಚ್ಚಬೇಕು. ಎರಡು ಕಡೆ ಹಚ್ಚೋದ್ರಿಂದ ಅದೇನು ಮಾಡುತ್ತದು, ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾಕೆ ಈ ಥರ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಯಾಕೆ ಅಂದರೆ, ನಾವು ಯಾವಾಗ ಈ ರೀತಿ ಎರಡು ಕಡೆ ಉರಿಸ್ತೀವಲ್ಲ, ಅವಾಗ ಗುರುತ್ವ ಕೇಂದ್ರ ಇರುತ್ತಲ್ಲ, ಈ ಕೇಂದ್ರದಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ, ವ್ಯತ್ಯಾಸ ಆಗುತ್ತೆ. ಏನರಲ್ಲಿ ವ್ಯತ್ಯಾಸ ಆಗುತ್ತೆ? ಗುರುತ್ವ ಕೇಂದ್ರದಲ್ಲಿ. ಯಾವುದ್ರಲ್ಲಿ ಬದಲಾವಣೆ ಆಗುತ್ತಪ್ಪ? ಹಾಂ, ಈ ರೀತಿ ಗುರುತ್ವ ಕೇಂದ್ರದಲ್ಲಿ ಬದಲಾವಣೆ ಅಥವಾ ವ್ಯತ್ಯಾಸ ಆಗೋದ್ರಿಂದ ಮೇಣದ ಬತ್ತಿ ಏನು ಮಾಡುತ್ತೆ, ಈ ರೀತಿ ಡ್ಯಾನ್ಸ್ ಮಾಡುತ್ತೆ. ಇಷ್ಟ ಆಯ್ತಾ? ನಲಿಕಲಿ ಸರಳ ಪ್ರಯೋಗಗಳು, ಅದರಲ್ಲಿ ಅದಲು ಬದಲು ಅನ್ನೋ ಒಂದು ಸರಳ ಪ್ರಯೋಗ ಇದೆ. ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಗ್ಲಾಸ್ ಮತ್ತು ಈ ರೀತಿ ಬರೆದಿರ್ತಕ್ಕಂಥ ವಸ್ತುಗಳು. ನೋಡ್ತಾ ಇದ್ರಲ್ಲೇನಪ್ಪ, ಈಗ ಇಲ್ಲೊಂದು ಗ್ಲಾಸ್ ಇದೆ. ಆ ಗ್ಲಾಸಲ್ಲಿ ನಾನು ಏನು ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕಿದ್ದೀನಿ, ಹೌದಾ? ಇಲ್ಲಿ ನೋಡ್ತೀರಾ, ಇಲ್ಲಿ ಯಾವ ಥರ ಇದಪ್ಪ ಇದು ಬಾಣದ ಗುರುತು? ಯಾವ ಕಡೆ ಇದೆ? ಈ ಕಡೆ ಮುಖ ಮಾಡಿದೆ, ಹೌದಿಲ್ಲ? ನಿಮ್ಮ ಬಲಕ್ಕೆ ಮುಖ ಮಾಡಿದೆ, ಹೌದಿಲ್ಲ? ಈಗ ನಾವೇನು ಮಾಡೋಣ, ಈ ಗ್ಲಾಸ್ ಐತಲ್ಲ, ಇದರಿಂದ ನೋಡಿದಾಗ ಅದು ಯಾವ ಅದ್ರ ಮುಖ ಬಲಕ್ಕಿರೋದು ಯಾವ ಕಡೆ ಬರುತ್ತೆ ನೋಡಿ, ಸ್ವಲ್ಪ ಯಾವ ಕಡೆ ಬಂತು? ಎಡಗಡೆ ಬಂತು, ಹೌದಿಲ್ಲ? ಬಲಗಡೆ ಇರ್ತಕ್ಕಂಥ ಚಿಹ್ನೆ ಬಾಣದ ಗುರುತು ಎಡಗಡೆ ಬರ್ತಾ ಇದೆ. ಅದೇ ರೀತಿ ಇಲ್ಲಿ ಮೀನು ಇದೆ ನೋಡಿ, ಮೀನಿದೆ, ಹೌದಾ? ಮೀನು ಯಾವ ಕಡೆ ಹೋಗ್ತಾ ಇದೆ? ಆ ಕಡೆ ಅಂದರೆ ಬಲಕ್ಕೆ ಹೋಗ್ತಾ ಇದೆ, ಹೌದಾ? ನಾ ಅದನ್ನ ಎಡಕ್ಕೆ ಹೋಗಂಗೆ ಮಾಡಲ, ನೋಡಿದ್ರ ಎಡಗಡೆ ಹೋಗ್ತಾ ಇದೆ, ಹೌದಿಲ್ಲ? ಹಾಂ, ಅಂದರೆ ಇಲ್ಲಿ ಯಾಕೆ ಈ ಥರ ಆಗುತ್ತೆ, ಗಾಜಿನ ಲೋಟದಲ್ಲಿ ನೀರು ಹಾಕಿದಾಗ ಯಾಕೆ ಈ ಥರ ಆಗುತ್ತೆ? ಯಾಕೆ ಅಂತಂದರೆ, ಅಲ್ಲಿ ಇರ್ತಕ್ಕಂಥ ಈ ಗಾಜು ಐತಲ್ಲ, ಇದು ಮಸೂರದಂತೆ ಕೆಲಸ ಮಾಡುತ್ತದೆ. ಯಾವ ಥರ ಕೆಲಸ ಮಾಡುತ್ತೆ? ಮಸೂರದಂತೆ ಕೆಲಸ ಮಾಡೋದ್ರಿಂದ ಈ ರೀತಿ ನಮಗೆ ದಿಕ್ಕು ಅದಲ ಬದಲಾದಂತೆ ಕಾಣುತ್ತದೆ.